ಬುಗುರಿಯಂತೆ ತಿರುಗಿದಾಗ ನೀರಲ್ಲಿ ಛಿದ್ರ ತಯಾರಾಗುವ ಈ ಪ್ರಯೋಗ ನೋಡಲಿಕ್ಕೆ ಬಹುಮೋಜಿನದು. ಇದಕ್ಕಾಗಿ ಒಂದು ಹಳೆ ಬಲ್ಬು, ಬಣ್ಣದ ನೀರು ಹಾಗೂ 70 ಸೆಂಟಿಮೀಟರ್ ಉದ್ದದ ದಾರ ಬೇಕಾಗುವು. ಮೊದಲು ನಾವು ಹಳೆ ಬಲ್ಬ್ದಲ್ಲಿ ಫಿಲಾಮೆಂಟನ್ನು ಹೊರತೆಗೆದು ಇದಕ್ಕಾಗಿ ಮನೆಯಲ್ಲಿಯೇ ಹಿರಿಯರ ಸಹಾಯವನ್ನು ತೆಗೆದುಕೊಳ್ಳಿ. ತಾಯಿ ತಂದೆಯಲ್ಲಿ ಹಿರಿಯಣ್ಣನು ಇದ್ದರೂ ನಡೆಯಬಹುದು. ಬಲ್ಬಿನ ಹಿಂದಿನ ಭಾಗದಲ್ಲಿ ಚೂಪದ ಮೊಳೆಯಿಂದ ಸ್ವಲ್ಪ ಹೊಡೆದಾಗ ಮೇಲಿನ ಫಿಲಾಮೆಂಟು ತೆಗೆದಿಡಬಹುದು. ಈಗ ಈ ಬಲ್ಬು ಒಂದು ಕಾಜಿನ ಹೂಜೆಯಂತೆ ಕಾಣುವುದು. ಇದರ ತುದಿಯಲ್ಲಿ 2 ರಂಧ್ರಗಳಿವೆ. ದಾರವನ್ನು ಅದರಲ್ಲಿ ಪೋಣಿಸಿ ಅದಕ್ಕೆ ಗಂಟು ಹಾಕಿ ದಾರದ ಇನ್ನೊಂದು ತುದಿಗೂ ಗಂಟು ಹಾಕಿ. ಬಲ್ಬ್ದಲ್ಲಿ 1/3 ಅಂಶದಷ್ಟು ಬಣ್ಣದ ನೀರನ್ನು ತುಂಬಿ ದಾರ ಇನ್ನೊಂದು ತುದಿಯನ್ನು ಗಟ್ಟಿಯಾಗಿ ಹಿಡಿದು ಬಲ್ಬಕ್ಕೆ ಸುತ್ತು ಹಾಕುತ್ತಾ ಹೋಗಿ. ಇದರಿಂದಾಗಿ ದಾರ ಕೂಡ ಹೊಸೆಯುತ್ತಾ ಹೋಗುವುದು. ದಾರ ಹೊಸೆಯುವುದು ಮುಗಿದಾದ ನಂತರ ಮೇಲೆ ಬಣ್ಣದ ಮೇಲಿನ ಕೈಬಿಡಿ. ಬಲ್ಬು ತನ್ನಷ್ಟಕ್ಕೆ ತಾನೇ ಬುಗುರಿಯಂತೆ ಮಾದರಿ ತಿರುಗತೊಡಗುವುದು. ಬಲ್ಬು ತಿರುಗಿದಂತೆ ಬಲ್ಬದಲ್ಲಿಯ ನೀರು ಮೇಲೆ ಹೊರಬರುವುದು ಹಾಗೂ ಬುಡದಲ್ಲಿ ನೀರಿನಲ್ಲಿ ಒಂದು ಛಿದ್ರವಾದಂತೆ ಕಾಣಿಸುವುದು. ಇಲ್ಲಿ ನೋಡಿ, ಇದು ಛಿದ್ರ. ಹೊಸೆದ ಸುತ್ತುಗಳು ಕಡಿಮೆಯಾದಂತೆ ನೀರಿನ ಮಟ್ಟ ಕೆಳಗಿಳಿಯುತ್ತಾ ಹೋಗುವುದು ಹಾಗೂ ರಂಧ್ರ ಮಾಯವಾಗುವುದು. ಇದೇ ಪ್ರಯೋಗವನ್ನು ನಾವು ಇನ್ನೊಮ್ಮೆ ಮಾಡಬಹುದು. ಮಕ್ಕಳಿಗೆ ಇದು ಒಂದು ಚೆನ್ನಾದ ಬುಗುರಿಯ ಆಟಿಗೆ. ಈಗ ಬಲ್ಬು ತಿರುಗುವುದು ನಿಂತು ಬಿಟ್ಟಿತು ಹಾಗೂ ಛಿದ್ರವು ಅದರಿಂದ ಮಾಯವಾಗಿದೆ. ಈಗ ಇನ್ನೊಮ್ಮೆ ನಾವು ಈ ಬುಗುರಿಯನ್ನು ತಿರುಗಿಸುವ. ಮಕ್ಕಳಿಗೆ ಇದು ಬಹು ಮೋಜಿನ ಆಟ.